ಯುವ ರೈತರೇ ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ನಮ್ಮ ಊರು ಬಂದು ಅನಿಮನಹಳ್ಳಿ ಗ್ರಾಮ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ನಾವು ತುಂಬ ಬಗೆ ಮರಿ ಇದು ಕುರಿಗಳನ್ನು ಸಾಕಿದ್ದೀವಿ ಮತ್ತು ಲವ್ ಬರ್ಡ್ಸ್ ಸಾಕಿದ್ದೀವಿ ಹಂದಿಗಳು ಸಾಕಿದ್ದೀವಿ ಮತ್ತು ನಾಟಿ ಕೋಳಿ ಸಾಕಿದ್ದೀವಿ ಹಂದಿ ಇದೆ ಮೇಕೆ ಇದೆ ಕುರಿ ಇದೆ ಹಸು ಇದೆ ಒಂದೇ ಬಗೆ ಸಾಕೊಂಡು ಹೋಗ್ತಾ ಇದ್ದರೆ ಏನಾದರೂ ಎಡವಟ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಲ್ಲ ಇನ್ನೊಂದು ಕೈ ಹಿಡಿಯುತ್ತೆ ಅದರಿಂದ ಎಲ್ಲ ಥರದೂ ನಾವು ಸೆಡ್ನಲ್ಲಿ ಸಾಕಿದ್ದೀವಿ ನಮ್ಮದು 2400 ಸ್ಕ್ವೇರ್ ಫೀಟ್ ಇದೆ ಜಾಗದಲ್ಲಿ ತುಂಬ ಬಗೆ ಇದು ಸಾಕಿದ್ದೀವಿ ನಾವು ಇಲ್ಲಿ ಮೈ ನೇಚರ್ ಇಂಡಿಯಾ ಫೌಂಡೇಶನಿಂದ ನಾವು ಅದನ್ನು ನೋಡೇನೇ ಇವೆಲ್ಲನೂ ಮೇಂಟೈನ್ ಮಾಡ್ತಾ ಇರೋದು ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ನಾ ಆ ವಿಡಿಯೋಗಳು ನೋಡೇನೇ ಅಂದಿ ತಂದಿದ್ದು ಒಂದೇ ಬಗೆ ಎಲ್ಲ ಥರದನ್ನು ಸಾಕಿದ್ದೀವಿ ಈಗ ಹಂದಿ ಮರಿ ಬೇಕಂದ್ರೆ ಕೊಡ್ತೀರಾ ಸರ್ ಹಾಂ ಸರ್ 3 ತಿಂಗಳು ಮರಿನ ಕೊಡ್ತಾ ಇದ್ದೀವಿ ಸುಮಾರೊಂದು 45 ಮರಿಗಳು ಇವಾಗ ಸೇಲ್ಗಿದ್ದಾವೆ ಸರ್ 45 ಮರಿಗಳು ಸೇಲ್ ಇದೆ ಹಾಂ ಸರ್ ಸರ್ ಓಕೆ ಈಗ ಒಂದು ಏನು ರೇಟ್ ಅಂತ ಕೊಡ್ತೀರಾ ಅಂದರೆ ಡಿಪೆಂಡ್ಸ್ ಅಪನ್ ಯಾವ ತಳಿ ಇದೆ ನಿಮ್ಮ ಹತ್ರ ಅಂದರೆ ಸರ್ ನಮ್ಮ ಹತ್ರ F1 ತಳಿ ಇದೆ ಒಂದೇ ಥರನೇ F1 ತಳಿ 3 ತಿಂಗಳು ಮರಿ ಕೊಡ್ತೀವಿ ಸರ್ ಸರ್ ಒಂದು ನಾವು ಆರು ಹಂದಿಗಳನ್ನ ಮರಿ ಹಾಕ್ಸ್ಕೊಂಡಿದ್ದೀವಿ ಒಂದೊಂದು ಒಂದೊಂದು ಥರ ಹಾಕಿದೆ ಒಂದೊಂದು 11 ಹಾಕಿದೆ ಇನ್ನೊಂದು 9 ಹಾಕಿದೆ ಮತ್ತು 12 ಹಾಕುತ್ತೆ ಮತ್ತು 8 ಒಂದೊಂದು ಅವರು ಪರ್ಸ್ನಾಲ್ಟಿ ಆಗಿರುತ್ತೋ ಆ ಥರ ಚೆನ್ನಾಗಿ ಯಾವ ಥರ ಸಾಕಿರುತ್ತಾರೋ ಆ ಥರ ಮರಿಗಳು ಹಾಕುತ್ತೆ ಸರ್ ಹೌದು ನಮ್ಗೆ ಯಾವುದೇ ಗಲೀಜು ಆ ಥರ ಏನು ಹಾಕೋದಿಲ್ಲ ಸರ್ ಇದಕ್ಕೆ ನಾವು ಏನು ಹೊರಗಡೆ ಬಿಟ್ಕೊಂಡು ಮೇಸೋದಿಲ್ಲ ಒಳಗಡೆನೇ ಇರುತ್ತೆ ಮತ್ತು ಅವಕ್ಕೆ ನಾವು ವೆಜಿಟೇಬಲ್ಸ್ ಹಾಕ್ತೀವಿ ಮತ್ತು ಮುಸ್ಕಿನ ಜೋಳ ಅಕ್ಕಿ ನುಚ್ಚು ಬೇಸೆ ಹಾಕ್ತೀವಿ ಎಲ್ಲ ಥರದ್ದು ತಿನ್ನು ಸರ್ ಬಾಳೆ ದಿಂಡು ಆ ಥರದ್ದು ಯಾವುದೇ ವೇಸ್ಟು ಆ ಥರ ಏನು ಗಲೀಜು ಹಾಕಲ್ಲ ನೀಟಾಗಿರುತ್ತೆ ಹಾಂ ಸರ್ ಓಕೆ ಸರ್ ಈಗ ಮಾರ್ಕೆಟಿಂಗಿಗೆ ತುಂಬ ಕಷ್ಟ ಅಂತಲ್ಲ ಈಗ ಮಾರ್ಕೆಟಿಂಗಿಗೆಲ್ಲ ಹೆಂಗೆಲ್ಲ ಹೆಂಗೆ ಫಾರ್ಮರ್ಗಳು ಹೋಗ್ಬಿಡ್ಬೋದು ತುಂಬ ಜನ ಹೇಳ್ತಾರೆ ಹಂದಿ ಸಾಕ್ತೀರಾ ಮತ್ತು ಮಾರ್ಕೆಟಿಂಗ್ ಕಷ್ಟ ಈಗ ಕೊರಟಗೆರೆ ನಿಮ್ಗೆ ಮಾರ್ಕೆಟ್ ಗೊತ್ತಿರಲ್ಲ ಒಬ್ಬ ರೈತಿಗೆ ಬೆಳೆಯೋದು ಗೊತ್ತು ಮಾರ್ಕೆಟಿಂಗ್ ಬಗ್ಗೆ ಎಷ್ಟು ಇಂಪಾರ್ಟೆಂಟು ಅನ್ಸುತ್ತೆ ನಿಮಗೆ ಮೇಯ್ನು ಮಾರ್ಕೆಟಿಂಗ್ ಇಂಪಾರ್ಟೆಂಟು ಸರ್ ಯುವ ರೈತರೆಲ್ಲನೂ ಒಗ್ಗೂಡಬೇಕು ಮತ್ತು ಇದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಆ ಥರ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಯಾರಿಗೆ ಅಂದರೆ ನೀವು ಒಂಥರ ಬೂದಿ ಮುಚ್ಚಿರೋ ಕೆಂಡ ಥರ ಹಳ್ಳಿಯಲ್ಲಿರ್ತೀರಿ ಯಾರಿಗೂ ಗೊತ್ತಿರಲ್ಲ ನೀವು ಸುಮ್ಮನೆ ಬೆಳೆದು ಸುಮ್ಮನೆ ಕೈ ಸುಟ್ಕೊಳೋದು ಅವು ಇವು ಮಾಡಿದ್ರೆ ಕಷ್ಟ ಆಗುತ್ತೆ ಹೊರಗಡೆ ಗೊತ್ತಾಗಬೇಕು ಈ ಥರ ಮಾಡ್ತಾಯಿದ್ದಾರೆ ಅಂತ ಟ್ಯಾಂಕ್ಸ್ ಹೇಳ್ತೀನಿ ಸರ್ ಇದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ಗೆ